ಮನೆಯಲ್ಲಿ ಒಂದು ಮಗು ಜನಿಸಿದೆ ಅಂತ ಹೇಳಿದ್ರೆ ಹತ್ತತ್ರ ಒಂದು 2-3 ವರ್ಷಕ್ಕೆ ನಾವು ಶಾರದಾಂಬೆಯ ಒಂದು ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸೋ ಮುಖೇನ ಬರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಆ ಮಗು ಅಕ್ಕಿಯಲ್ಲಿ. ನಂತರದಲ್ಲಿ ಸ್ಲೇಟನ್ನು ಕೊಡ್ತೀವಿ, ಅದರಲ್ಲಿ ಏನಾದರೂ ತಪ್ಪು ಬರೆದ್ರೆ ಅಳಿಸೋದಕ್ಕೆ ಅಂತ ಪಕ್ಕದಲ್ಲಿ ಒಂದು ಡಸ್ಟರ್ ಕೂಡ ಇರುತ್ತೆ. ನಂತರದಲ್ಲಿ ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಪುಸ್ತಕ ಕೊಡ್ತೀವಿ, ಅದರ ಜೊತೆಗೆ ಪೆನ್ಸಿಲ್ ಮತ್ತು ಇರೇಸರನ್ನು ಕೊಡ್ತೀವಿ, ತಪ್ಪೇನಾದರೂ ಬರೆದ್ಬಿಟ್ರೆ ಅಳಿಸೋದಕ್ಕಿರಲಿ ಅಂತ. ಆದರೆ ಬರಬರುತ್ತಾ ಹಂತ ಹಂತವಾಗಿ ಮಗು ಬೆಳೀತಾ ಹೋದಂತೆ ಪೆನ್ ಬರುತ್ತೆ ಕೈಗೆ. ಆದರೆ ಬರೆದಂಥ ಅಕ್ಷರಗಳನ್ನು ಅಕಸ್ಮಾತ್ ತಪ್ಪು ಬರೆದ್ರೆ ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಇನ್ನು ಮುಂದೆ ಸರಿಯಾಗೇ ಬರಿಬೇಕು ಅನ್ನೋ ಒಂದು ಮನಸ್ಥಿತಿ ಆ ಮಗುವಿನಲ್ಲಿ ಹುಟ್ಕೊಳ್ಳುತ್ತೆ. ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿದ್ರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ಎಲ್ಲರೂ ಮನ್ನಿಸ್ಬಿಡ್ತಾರೆ, ಪರವಾಗಿಲ್ಲ ಬಿಡು ಅಂತ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅಳಿಸಿ ಹಾಕ್ಬಿಡ್ತಾರೆ. ಅದೇ ದೊಡ್ಡವರಾದ ಮೇಲೂ ತಪ್ಪು ಹೆಜ್ಜೆಯನ್ನಿಟ್ಟರೆ, ತಪ್ಪು ಹಾದಿಯಲ್ಲಿ ನಡೆದ್ರೆ ಯಾರೂ ಕೂಡ ಕ್ಷಮಿಸೋದಿಲ್ಲ. ಕಾರಣ ನಾವು ಮಾನಸಿಕವಾಗಿ ಕೂಡ ಬೆಳೆದಿರ್ತೀವಿ, ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಇಡಬೇಕು ಅನ್ನೋದನ್ನು ತೋರಿಸುತ್ತೆ ಈ ಒಂದು ಪುಟ್ಟ ಉದಾಹರಣೆ. ಹಾಗಾಗಿ ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪಿನ ಹಾದಿಯಲ್ಲಿ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡೋದು ಬೇಡ. ಈ ಒಂದು ಜಗತ್ತಿನಲ್ಲಿ ತಪ್ಪು ಮಾಡದೇ ಇರೋ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಗೊತ್ತಿದ್ದೋ ಗೊತ್ತಿದ್ದೋ ತಪ್ಪು ಹೆಜ್ಜೆಯನ್ನು ಇಡೋದು ಬೇಡ.